ಬಿಜೆಪಿ ಪಟ್ಟಿಯ ಸುದ್ದಿಯೊಂದಿಗೆ ಶುರು ಮಾಡ್ತಾ ಇದ್ದೀವಿ. ನಾಳೆ ಅಥವಾ ನಾಡಿದ್ದು ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗುತ್ತೆ. ದೆಹಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಏನಂದಿದ್ದಾರೆ ಅಂತಂದ್ರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳಿದ್ದಾರೆ. ಈ ಹಿಂಟ್ ಬಿಟ್ ಕೊಟ್ಟಿದ್ದಾರೆ. ಅವರ ಬಗ್ಗೆ ಕೆಲ ಮಾಹಿತಿಯನ್ನ ನಾವು ತರಿಸ್ಕೊಳ್ತಾ ಇದ್ದೇವೆ. ಅವರು ಯಾರು, ಏನು, ಎತ್ತ, ಏನ್ ಬ್ಯಾಕ್ ಗ್ರೌಂಡ್. ಮಾಹಿತಿ ಬಂದ ಬಳಿಕ ಇನ್ನೊಂದು ಸುತ್ತಿನ ಸಭೆಯನ್ನ ನಾವು ನಡೆಸಲಿದ್ದೇವೆ. ಸಭೆ ಆದಮೇಲೆ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ ಫ್ಯಾಕ್ಟ್ ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವ ವಿಚಾರವನ್ನ ಮೊದಲು ರಾಜ್ಯದ ಜನರ ಮುಂದೆ ಇಟ್ಟಿದ್ದೆ ಪವರ್ ಟಿವಿ. ಇನ್ ಬೇರೆ ಬೇರೆ ಕಡೆಗಳಲ್ಲಿ ಬಂತು 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 ಅಂತ ತೋಳ ಬಂತು ತೋಳ ಕಥೆಯನ್ನ ಬಹಳ ಚೆನ್ನಾಗಿ ಸುಮಾರು ಜನ ಹೇಳಕ್ಕೆ ಶುರು ಮಾಡ್ಕೊಂಡಿದ್ರು. ಆದರೆ ನಾವು ಹೇಳಿದ್ವಿ ಇಲ್ಲ, ಕೇಸರಿ ಕದನ ಕಲಿಗಳ ಆಯ್ಕೆಗೆ ಮ್ಯಾರಥಾನ್ ಮೀಟಿಂಗ್, ಫಸ್ಟ್ ಲಿಸ್ಟ್ ಅನ್ನು ಅಂತಿಮಗೊಳಿಸೋದಕ್ಕೆ ಬಿಜೆಪಿ ನಾಯಕರು ಸರ್ಕಸ್ಸು, ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. ಆದರೆ ಯಾವ ಸಭೆಗಳನ್ನು ನಡೆಸಿದ್ರೂ ಕೂಡ ಇನ್ನೂ ಫೈನಲ್ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ. ಆಯ್ತು, ಒಂದು ವಿಷಯ ಡೇಟ್ ವೈಸ್ ತಗೊಳ್ಳೋಣ. 10ನೇ ತಾರೀಕಲ್ಲಿ ನಾವು ನೀವು ಇದ್ದೇವೆ. 11, 12, 13ರ ನಂತರದಲ್ಲಿ ನಿಮಗೆ ನಾಮಿನೇಷನ್ ಫೈಲ್ ಮಾಡುವ ಪ್ರಕ್ರಿಯೆ 13ರಿಂದನೇ ಶುರುವಾಗ್ಬಿಡುತ್ತೆ. 7 ದಿನಗಳ ಕಾಲಾವಕಾಶ ಇರುತ್ತೆ. 13ರಿಂದ 20ನೇ ತಾರೀಕಿನವರೆಗೂ ಕಾಲಾವಕಾಶ ಇರುತ್ತೆ. 21ನೇ ತಾರೀಕು ನಾಮಿನೇಷನ್ ಸ್ಕ್ರಿಟಿನಿ ಮಾಡ್ತಾರೆ. 24ಗೆ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಲಾಸ್ಟ್ ಡೇಟ್. ಹಾಗಾಗಿ ಪಟ್ಟಿ ಬಿಡುಗಡೆ ಮಾಡಲೇಬೇಕು. ಪಟ್ಟಿ ಬಿಡುಗಡೆ ಮಾಡಿಲ್ಲ ಅಂತಂದರೆ ಅದು ಜಟಾಪಟ್ಟಿಯಾಗಿ ಕೊರಳ ಪಟ್ಟಿ ಹಿಡ್ಕೊಂಡು ಜಗಳಾಡಬೇಕಾದಂಥ ದುಸ್ಥಿತಿ ಸನ್ನಿವೇಶ ರಾಜಕೀಯ ಪಾರ್ಟಿಗಳಲ್ಲಿ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಬಂದುಬಿಡುತ್ತೆ. ಬಹಳ ಮುಖ್ಯವಾಗಿ ಆಡಳಿತಾರೂಢ ಬಿಜೆಪಿಯಲ್ಲಿ ಇದು ಬಂದುಬಿಡುತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಏನು ಮಾಡ್ತಿದ್ದಾರೆ, ಏನು ಕಥೆಗಳು, ಏನು ನಡೀತಿದೆ, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ.